ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ತಂಬಿಟ್ಟಿನ ಆರತಿ ಮಾಡ್ತಾಯಿದ್ವಿ. ಅದಕ್ಕೆ ಡೆಕೊರೇಷನ್ ಕೂಡ ಫ್ಲವರ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ಥರ ನಾವು ಅಲಂಕಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಸುಗಂಧ ರೋಜ್ ಆಗಲಿ, ಇಲ್ಲ ಮಲ್ಲಿಗೆ ಹೂವದಲ್ಲಾಗಲಿ, ಇಲ್ಲ ಗಳಿಗಿಲಿ ಹೂವು ಬರುತ್ತೆ ಆ ಥರ ಹೂವದಲ್ಲೆಲ್ಲ ಈ ಥರ ಡೆಕೊರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರತಿ ನೋಡೋಕ್ಕೆ. ಅದೇ ನಾವು ಹೊರಗಡೆ ಎಲ್ಲ ಮಾಡಿಸ್ಬೇಕಾದ್ರೂ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಈ ಥರ ನಾವು ಈ ಥರ ಸ್ಟ್ಯಾಂಡು ಮತ್ತು ಈ ಥರ ದಬ್ಬೆಗಳು ಮಾಡಿ ಇಟ್ಕೊಬಿಟ್ರೆ ಈ ಥರ ಫ್ಲವರ್ನ ಈಸಿಯಾಗಿ ಸುತ್ತಕೋಬೋದು. ಸುತ್ತೋದೇನು ಕಷ್ಟನೂ ಅನಿಸಲ್ಲ. ಈ ಥರ ಕ್ಲೀನಾಗಿ ಎಲ್ಲ ಒಂದೇ ಲೆವೆಲಿಗೆ ಸುತ್ಕೊಂಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾವು ಅಲಂಕಾರ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಈ ಥರ ದಬ್ಬೆಗೆ ಸುತ್ತೋದು ಕಷ್ಟ ಅಂದರೆ ನಾವು ಕಟ್ಟಿರೋ ಹೂವನ್ನೇ ಸ್ಟ್ಯಾಂಡಿಗೆ ಬಿಡ್ಬೋದು, ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಟ್ಟೋದಂದರೆ ತುಂಬ ಈಸಿಯಾಗಿ ಕಟ್ಬೋದು. ಈ ಥರ ಮೂರು ಹೂವು ತಗೊಂಡು ದಾರ ತಗೊಂಡು ಸುತ್ತಕೊಂಡು ಬಂದರೆ ಆಯಿತು. ಕ್ಲೀನಾಗಿ ನಮಗೆ ಲೆವೆಲ್ ನೋಡಿಕೊಂಡು ಅಷ್ಟಕ್ಕೆ ಸುತ್ಕೊಂಬಂದರೆ ಸಾಕು. ಆಮೇಲೆ ನಾವು ಈ ಸ್ಟ್ಯಾಂಡ್ಗೆ ದಬ್ಬೆಗಳನ್ನ ಅಲಂಕಾರ ಮಾಡ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಟ್ಯಾಂಡ್ ಮಾಡಿಸ್ಕೊಂಬಿಟ್ರೆ ನಾವು ಬಟ್ಟಲಿಗೆ ಮೆಜರ್ಮೆಂಟಲ್ಲಿ ಯಾವಾಗ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಸ್ಟ್ಯಾಂಡ್ಗೆ ನಾವು ಈ ದಬ್ಬೆಗಳಿಗೆಲ್ಲ ಹೂವು ಸುತ್ತಿದ್ವಲ್ಲ, ಅದನ್ನು ಒಂದೊಂದೇ ನಾವು ಮೆಜರ್ಮೆಂಟ್ ನೋಡಿಕೊಂಡು ಸುತ್ತಕೊಂಡ್ರೆ ಆಯಿತು. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದೇ ನಾವು ಈ ಥರ ದುಡ್ಡು ಕೊಟ್ಟು ಮಾಡಿಸ್ಬೇಕಂದ್ರೆ 4,000-5,000 ಕೊಡಬೇಕಾಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಳ್ಳೋದಕ್ಕೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಕಟ್ಟಿರೋ ಹೂವು ಇದ್ದರೆ ಸ್ಟ್ಯಾಂಡಿಗೆ ನೀಟಾಗಿ ಮೇಲಿಂದ ಕೆಳಗಡೆಗೆ 2-3 ಕಲರ್ ಕಾಂಬಿನೇಷನ್ ಮಾಡಿ ಸುತ್ತಕೋಬೋದು. ಈ ಥರ ಸುತ್ತಿರೋವೆಲ್ಲನೂ ನಾವು ನೈಟೇ ಸುತ್ತಕೊಂಡು ಇಟ್ಕೊಬಿಟ್ರೆ ಬೆಳಗ್ಗೆ ಡೆಕೊರೇಷನ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದು ಯಾವ್ದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಹೂವನ್ನು ಸುತ್ತಿಡಬೇಕು, ಅವಾಗ ಒಣಗೋಗ್ದಿದ್ದಂಗೆ ಫ್ರೆಶ್ ಆಗಿರ್ತವೆ. ಈ ಥರ ಎಲ್ಲ ಸ್ಟ್ಯಾಂಡ್ಗೆ ಸುತ್ತಕೊಂಡು ಗ್ರಿಪ್ಗೆಲ್ಲ ಇಟ್ಕೊಟ್ಟಿರ್ತಾರಲ್ವ ರಿಂಗು, ಆ ರಿಂಗ್ಗೆ ಕಟ್ಕೊಂಡ್ರೆ ಆಯಿತು, ನೀಟಾಗಿ ಕುತ್ಕೊಳುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ ನೀವು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೇ ಲೆವೆಲಾಗಿ. ಆಮೇಲೆ ನಾವು ಬೇಕಾದ್ರೆ ಕನಕಾಂಬರ ಹೂವು, ಮಲ್ಲಿಗೆ ಹೂವು, ದಿಂಡೆಲ್ಲ ಮಾಡಿಬಿಟ್ಟು ಡೆಕೊರೇಷನ್ ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ಮೇಲೆ ನಾವು ಯಾವ ಥರ ಬೇಕಾದ್ರೂ ಡೆಕೊರೇಷನ್ ಮಾಡ್ಕೋಬೋದು. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡಿರ್ತಾರೆ. ಈ ಥರ ಎಲ್ಲ ಊರಲ್ಲೆಲ್ಲ ತಗೊಂಡು ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ನಾವು ಈ ಥರ ಮಾಡಿಕೊಂಡು ದೇವ್ರಿಗೆ ಅರ್ಪಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲರೂ ಒಂದೇ ಥರ ಇರಲ್ಲ, ಒಂದೊಂದು ಡಿಫ್ರೆಂಟಾಗಿರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.